ಪ್ರಮೋದ್ ಅವರು ತುಮಕೂರಿಂದ ಪ್ರಶ್ನೆಯನ್ನು ಕೇಳಿದ್ದಾರೆ ಉದ್ಯೋಗ ನೇಮಕಾತಿ ಯಾವಾಗ ಮತ್ತೆ ಮದುವೆ ಯಾವಾಗ ಪ್ರಮೋದ್ ತುಮಕೂರಿಂದ ಪ್ರಮೋದ್ ಅವರೇ ನಮಸ್ಕಾರ ನಾಲ್ಕನೇ ತಾರೀಕು ಏಪ್ರಿಲ್ ತಿಂಗಳ ಸಾವಿರದ ಒಂಬೈನೂರ ತೊಂಬತ್ ನಾಲ್ಕು ಗಂಟೆ ಹತ್ತು ನಿಮಿಷ ಬೆಳಗ್ಗೆ ಜನನಾಗಿ ಮಧ್ಯಾಹ್ನ ಜನನಾಗಿದ್ದೀರಾ ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಜನನಾಗಿದ್ದೀರಾ ನಿಮ್ಮ ಈಗ ನಡೆಯುವಂತಹ ನಿಮ್ಮ ದಶಾಕಾಲ ಕಾಲ ನೋಡಿದ್ರೆ ರಾಹು ಮಹಾದಶೆ ನಡೀತಾ ಇದೆ ರಾಹು ದಶೆಯಲ್ಲಿ ನಿಮಗೆ ಕೇತು ಮುಕ್ತಿ ನಡೀತಾ ಇದೆ ಈ ದಶಾ ಕೇತು ಭುಕ್ತಿ ಸರಿ ನೆನ್ಪಿಟ್ಕೊಳ್ಳಿ ಎರಡನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ತನಕ ಇದೆ ಅದರ ನಂತರ ನಿಮಗೆ ಶುಕ್ರಭುಕ್ತಿ ಪ್ರಾರಂಭಗೊಳ್ಳುತ್ತೆ ಹಾಗಾದರೆ ಈ ಒಂದು ರಾಹು ನಿಮ್ಮ ಜಾತಕದಲ್ಲಿರುವಂತಹ ಸ್ಥಾನಮಾನ ಸ್ವಲ್ಪ ಚತುರ್ಥದಲ್ಲಿರುವುದರಿಂದ ಕೇತುಭುಕ್ತಿ ಆಗುವುದರಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತ ಐದನೇ ಸವಿಯ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಪ್ರಮೋಷನ್ ಆಗುತ್ತೆ ಇದೊಂದು ನೆನ್ಪಿಟ್ಕೊಳ್ಳಿ ಒಂದು ಎರಡನೇದಾಗಿ ಮದುವೆ ಬಗ್ಗೆ ಕೇಳಿದ್ದೀರ ನೀವು ನನ್ನ ಹತ್ರ ಕೇಳಬೇಕಿತ್ತು ನಾನು ಇಷ್ಟಪಟ್ಟ ಹುಡುಗಿ ನನಗೆ ಮದುವೆ ಆಗುತ್ತಾ ಅಂತ ಕೇಳಬೇಕಿತ್ತು ಈ ನಾಲ್ಕರಲ್ಲಿ ರಾಹು ಇದ್ದರೆ ಸ್ವಲ್ಪ ನಾವು ಸ್ತ್ರೀ ವಿಚಾರದಲ್ಲಿ ಸ್ವಲ್ಪ ವೈಯಕ್ತಿಕವಾದ ಆತ್ಮದಲ್ಲಿ ಆತ್ಮೀಯತೆಯನ್ನು ಇಟ್ಟುಕೊಳ್ಳುವಂತಹ ಗೌಪ್ಯವಾಗಿ ಇಟ್ಟುಕೊಳ್ಳುವ ಯೋಗಗಳಿದೆ ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಅಂತೂ ಭಾವನೆ ಇರುತ್ತೆ ಇದರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಶುಕ್ರ ಮುಕ್ತಿ ಬಂದಾಗ ಅದು ಸಹ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನಿಮ್ಮ ಮದುವೆ ಆಗುತ್ತೆ ಮತ್ತು ಇನ್ನೊಂದು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಬಲಿಷ್ಠ ಯೋಗಗಳಿದೆ ಏನು ಅಂಥೇಳಿದರೆ ಗುರುಚಂದ್ರ ಯುತಿಯೋಗ ಕನ್ಯಾರಾಶಿಯಲ್ಲಿ ಗಜಕೇಸರಿ ಯೋಗ ಇದೆ ಈ ಯೋಗದವರು ಭವಿಷ್ಯತ್ತಿನಲ್ಲಿ ಬಹಳ ಒಳ್ಳೆಯ ಯೋಗ್ಯತೆಯಿಂದ ಬದುಕುವ ಒಳ್ಳೆಯ ಸಂಪತ್ತನ್ನು ಮಾಡುವಂತಹ ಯೋಗಗಳು ಚೆನ್ನಾಗಿದೆ ಯಾವತ್ತಿನಿಂದ ನೆನ್ಪಿಟ್ಕೊಳ್ಳಿ ಹದಿನಾಲ್ಕು ಆರು ಎರಡು ಸಾವಿರದ ಮೂವತ್ತ ಒಂದು ಅಂದರೆ ಈಗ ಇಪ್ಪತ್ತ್ನಾಲ್ಕು ಆರು ಏಳು ವರ್ಷ ದಾಟಬೇಕು ಏಳು ವರ್ಷ ದಾಟಿದ ಮೇಲೆ ನಿಮ್ಮ ಬದುಕಿನಲ್ಲಿ ನೀವು ನಿರೀಕ್ಷೆ ಮಾಡದೇ ಇರುವಷ್ಟು ಸ್ಥಾನಮಾನಗಳು ಸ್ವಂತ ವ್ಯವಹಾರಗಳು ವ್ಯಾಪಾರಗಳು ಗೃಹ ನಿರ್ಮಾಣಗಳು ಈ ಎಲ್ಲ ಯೋಗ್ಯತೆಗಳು ನಿಮಗೆ ಉಂಟಾಗುತ್ತೆ ಅದರಿಂದ ಅಲ್ಲಿಯ ತನಕ ಸ್ವಲ್ಪ ಜಾಗೃತೆ ಗಡಿಬಿಡಿ ಮಾಡಬೇಡಿ ನಷ್ಟ ಆಗುತ್ತೆ ಈ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಇದು ಈ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ನಿಮಗಿಷ್ಟವಾದ ನಾಗಕ್ಷೇತ್ರಕ್ಕೆ ಹೋಗಿ ಸೇವೆಯನ್ನು ಕೊಡ್ತಾ ಬನ್ನಿ ನಿಮ್ಮ ಮನೆಯ ಪರಿಸರದಲ್ಲಿ ಯಾವುದಾದರೂ ದೇವಿ ದೇವಸ್ಥಾನ ಇದ್ದರೆ ನಿಮ್ಮ ತಾಯಿಯಲ್ಲಿಯೋ ಅಥವಾ ನೀವೇ ಹೋಗಿ ಒಂದು ಸ್ವಲ್ಪ ರಾಹುಕಾಲದಲ್ಲಿ ಮಂಗಳವಾರ ಶುಕ್ರವಾರ ಅಥವಾ ಶನಿವಾರನೂ ಆದೀತು ರಾಹುಕಾಲದಲ್ಲಿ ಲಿಂಬೆಯ ದೀಪವನ್ನು ಹಚ್ಚಿ ದುರ್ಗಾ ಪ್ರಾರ್ಥನೆ ದುರ್ಗಾ ಸೇವೆಯನ್ನು ಮಾಡುವುದರಿಂದ ನಿಮ್ಮ ದೋಷಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತೀರಿ ನಮಸ್ಕಾರ ಪ್ರಮೋದವರೇ ತಮ್ಮ ಸಮಸ್ಯೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಗುರುಜಿ ಇನ್ನು ಮುಂದಿನ ಜಾತಕ ಫಲದ ಪ್ರಶ್ನೆ ಬಂದು ಇವರು ಹಾಗೆ ಇನ್ನೊಂದು ಮಾತು ಹೇಳಿದರೆ ಗುರುಜಿ ನಮಸ್ತೆ ಗುರುಜಿ ನಾನು ನಿಮ್ಮ ಕಾರ್ಯಕ್ರಮವನ್ನು ದಿನಾಲೂ ತಪ್ಪದೆ ನೋಡ್ತೀನಿ ನಿಮ್ಮ ದಿನ ಭವಿಷ್ಯ ನಿಜ ಆಗುತ್ತೆ ಗುರುಜಿ ಅಂತ ಹೇಳಿದ್ದಾರೆ ಜೊತೆಗೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಅವರ ಹೆಸರು ವಿಶ್ರುತ ಅಂತ ಹೇಳಿ ಅವರ ಊರ ಹೆಸರು ಬಂದು ಗುಂಡಗತ್ತಿ ಹರಪ್ಪನಹಳ್ಳಿ ತಾಲೂಕು ಹೊಸಪೇಟೆಯಿಂದ ವಿಶ್ರುತ ಅಂತ ಹೇಳಿ ಅವರ ಸಮಸ್ಯೆ ಸಮಸ್ಯೆ ಬಂದು ನನಗೆ ಮದುವೆ ನಿಶ್ಚಯ ಆಗ್ತಿಲ್ಲ ಯಾವಾಗ ನನ್ನ ಮದುವೆ ಆಗುತ್ತೆ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಓಕೆ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿ ಅದಕ್ಕೆ ನೀವು ಒಂದು ಅಭಿಮಾನ ಸೂಚಿ ಸೂಚನೆ ಮಾಡಿದ್ದಕ್ಕೆ ನನ್ನ ಮತ್ತು ನಮ್ಮ ವೈಯಕ್ತಿಕ ಹಾಗೂ ನನ್ನ ನ್ಯೂಸ್ ಏಟಿನ್ ಕನ್ನಡದ ಪರವಾಗಿ ನಿಮಗೆ ಒಂದು ನಮನ ನಮ್ಮ ಸೈಡಿಂದ ನಿಮಗೆ ಯಾವಾಗಲೂ ಇದೆ ಹೀಗೆ ವೀಕ್ಷಣೆ ಮಾಡ್ತಾಯಿರಿ ಆತ್ಮೀಯರಿಗೆ ಹೇಳಿ ಪ್ರೋತ್ಸಾಹ ನಿಮ್ಮದಿದ್ದಾಗ ಮಾತ್ರ ನಾವು ಮಾಡುವಂಥ ಕಾರ್ಯಕ್ರಮಕ್ಕೆ ಗೌರವ ಅಥವಾ ಅದರ ಸತ್ಯ ಅರಿವಾಗುತ್ತೆ ಅದರಿಂದಾಗಿ ಅದಕ್ಕೆ ಗೌರವ ಕೊಟ್ಟ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ನೀವು ನಿಮ್ಮ ಜಾತಕದ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತಿನ ಪ್ರಕಾರ ನೀವು ಇಪ್ಪತ್ತೊಂಬತ್ತು ಏಳು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜನನಾಗಿದ್ದೀರ ಐದು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಹಸ್ತಾನಕ್ಷತ್ರ ರಾಶಿಯಲ್ಲಿ ನಿಮಗೆ ಜನನಾಗಿದ್ದೀರಿ ನೀವು ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲದ ಪ್ರಕಾರ ರಾಹು ಮಹಾರದಶೆ ನಡೀತಾ ಇದೆ ಹತ್ತು ಮೂರು ಎರಡು ಸಾವಿರದ ಮೂವತ್ತರವರೆಗೆ ಈಗ ಈ ರಾಹು ದಶೆಯಲ್ಲಿ ನಡೀತಾ ಇರುವಂತಹ ಭುಕ್ತಿ ಕಾಲ ಯಾವುದು ಅಂದರೆ ಈಗ ಪ್ರೆಸೆಂಟ್ ಶುಕ್ರ ಭುಕ್ತಿ ನಡೀತಾ ಇದೆ ಇಪ್ಪತ್ತ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹಾಗಾದರೆ ನೀವು ಹೇಳಿದಿರಿ ನಿಶ್ಚಿತಾರ್ಥ ಮತ್ತು ಮದುವೆ ಈ ಎರಡು ಯಾವಾಗ ಆಗುತ್ತೆ ಅಂತ ಸರಿಯಾಗಿ ನೆನ್ಪಿಟ್ಕೊಳ್ಳಿ ನಿಮ್ಮದು ನವಂಬರ್ ಒಂಬತ್ತು ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಡೇಟ್ ದಾಟ್ಲಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿನ ಒಳಗಾಗಿ ನೀವು ಗೃಹಸ್ಥಾಶ್ರಮವನ್ನು ಸೇರಿ ಸಂತೋಷದ ದಾಂಪತ್ಯ ಜೀವನವನ್ನು ಮಾಡುವ ಮತ್ತು ವಿದೇಶಾದಿಗಳಿಗೆಲ್ಲ ತಿರುಗುವ ಯೋಗಗಳು ನಿಮ್ಮ ಜಾತಕದಲ್ಲಿ ನನಗೆ ಕಾಣಿಸ್ತಾ ಇದೆ ಅದರಿಂದ ಆತುರ ಮತ್ತು ಮತ್ತು ಸಮಯ ನಿಖರತೆ ಈ ಎರಡು ನಮಗಿದ್ದಾಗ ನಾವು ಚಿಂತೆಯಿಂದ ದೂರ ಆಗ್ತೇವೆ ಈ ಎರಡು ನಿಮಗೆ ಹೇಳಿದ್ದೇನೆ ಅಂತ ನನ್ನ ಅನಿಸಿಕೆ ನಾನು ಹೇಳೋದು ನಿಮ್ಮ ಈ ಜಾತಕದಲ್ಲಿ ಸ್ವಲ್ಪ ಜಾಗ್ರತೆ ಮಾತು ಕಡಿಮೆ ಇರಲಿ ಮತ್ತು ಎರಡನೇದಾಗಿ ಗಡಿ ಬಿಡಿ ಬೇಡ ನೀವು ಸ್ವಲ್ಪ ಗಡಿ ಬಿಡಿಯ ಹುಡುಗಿ ನೀವು ಅದರಿಂದಾಗಿ ಸಮಾಧಾನವಾಗಿ ಕುಜದೋಷ ಇದೆ ಮದುವೆಗಿಂತ ಮುಂಚಿತವಾಗಿ ನೀವು ಕುಜಶಾಂತಿಯೊಂದಿಗೆ ಕುಂಭ ವಿವಾಹ ಮಾಡಿಕೊಳ್ಳಲಿಕ್ಕೆ ನಿಮ್ಮ ತಂದೆ ತಾಯಿ ಹತ್ರ ಹೇಳ್ತೀರಾ ಅಂತ ನಿರ್ಧಾರ ಮಾಡಿದ್ದೇನೆ ಹಾಗಾಗಿ ಆ ನಿರ್ಧಾರವನ್ನು ಮಾಡಿ ಮುಂದೆ ಒಳ್ಳೆಯದಾಗುತ್ತೆ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ ಎಸ್ ಗುರುಜಿ ವಿಶ್ವಥ ಅವರೇ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ ಇನ್ನು ನಮ್ಮ ಮುಂದಿನ ಜಾತಕ ಫಲದ ಪ್ರಶ್ನೆ ಬಂದು ದರ್ಶನ್ ಅಂತ ಬೆಂಗಳೂರಿಂದ ಕೇಳಿರುವಂತಹ ಪ್ರಶ್ನೆ ನನ್ನ ಲೈಫ್ ಹೇಗಿದೆ ಉದ್ಯೋಗ ಸಿಗುತ್ತಾ ಅಂತ ಕೇಳಿದ್ದಾರೆ ದರ್ಶನ್ ಅವರೇ ನಮಸ್ಕಾರ ಮೂರು ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ಹತ್ತು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಜನನ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಕೇತು ಮಹಾದಶೆ ನಡೀತಾ ಇದೆ ಇದು ಹದಿನೈದು ಮೂರು ಎರಡು ಸಾವಿರದ ಮೂವತ್ತರವರೆಗಿದೆ ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ ಹದಿನೈದು ಮಾರ್ಚ್ ಎರಡು ಸಾವಿರದ ಮೂವತ್ತು ಅಲ್ಲಿ ತನಕ ಕೇತು ದಶ ಇದೆ ಈಗ ಕೇತು ದಶೆಯಲ್ಲಿ ಈಗ ನಡೀತಾ ಇರುವಂಥದ್ದು ಚಂದ್ರಭುಕ್ತಿ ಎಲ್ಲಿಂದ ಹದಿನೆಂಟು ಎರಡು ಇಪ್ಪತ್ತೈದರಿಂದ ಅಂದರೆ ಈಗ ಕೇತು ದಶ ರವಿಭುಕ್ತಿಯಲ್ಲಿದ್ದೀರಾ ಅದು ನಾಡಿದ್ದು ಫೆಬ್ರವರಿ ನಂತರ ಚಂದ್ರಭುಕ್ತಿಗೆ ಬರುತ್ತೆ ಈಗ ನೀವು ಕೇಳಿದಂತಹ ಪ್ರಶ್ನೆಯನ್ನು ನಾವು ನೋಡಿದರೆ ಈಗ ನಿಮ್ಮ ಜಾತಕದಲ್ಲಿ ಕೇತು ನಿಮ್ಮ ಜಾತಕದಲ್ಲಿ ಶುಭ ಸ್ಥಾನದಲ್ಲಿ ಇಲ್ಲ ಇನ್ನು ಚಂದ್ರಯುಕ್ತನಾದ ಕೇತು ನಿಮ್ಮ ಮಾನಸಿಕವಾದ ಒತ್ತಡಗಳು ನಿಮ್ಮ ಪಾಲಿಗೆ ತುಂಬ ಅಸಮಾಧಾನದ ಘಟನೆಗಳಿಗೆ ಕಾರಣವಾಗುವಂತಹ ಸನ್ನಿವೇಶಗಳು ನಿಮಗೆ ಎದುರಾಗುವ ಸಾಧ್ಯತೆ ಇಲ್ಲಿರುತ್ತೆ ಇನ್ನು ಕೇತು ಮಹಾರ್ದಶೆ ಪ್ರಾರಂಭ ಆದ ಮೇಲೆ ತಾಯಿಯ ವಿಷಯದಲ್ಲಿಯೋ ತಂದೆ ಬಂಧುಗಳ ವಿಷಯದಲ್ಲಿಯೋ ರಕ್ತ ಸಂಬಂಧಿಗಳ ವಿಷಯದಲ್ಲಿಯೋ ಅಥವಾ ದೊಡ್ಡಪ್ಪ ಚಿಕ್ಕಪ್ಪಂದಿರ ವಿಷಯದಲ್ಲಿಯೋ ಸ್ವಲ್ಪ ಕೆಲವು ದುಃಖ ಸೂಚನಾ ಯೋಗಾದಿಗಳು ಕಾಣುವ ಲಕ್ಷಣ ಪ್ರಾರಂಭ ಆಗಿದೆ ಎರಡು ಸಾವಿರದ ಮೂವತ್ತರವರೆಗೆ ನಿಮ್ಮ ಸಮಯವು ಅತೀ ಶುಭಪ್ರದವಾಗಿದೆ ಅಂತ ಹೇಳಲಿಕ್ಕಾಗುವುದಿಲ್ಲ ಏರಿಳಿತಗಳಿಂದ ಕೂಡಿದ ಅಭಿವೃದ್ಧಿ ಮತ್ತು ನಷ್ಟದಿಂದ ಕೂಡಿದ ಅಂತೂ ಸಾಮಾನ್ಯವಾಗಿ ಸಮಸ್ಯೆಗಳು ಬಂದು ಅದನ್ನು ಪರಿಹಾರ ಪುನಃ ಬಂತು ಅದನ್ನು ಪರಿಹಾರ ಈ ರೀತಿಯ ಒಂದು ಸ್ವಲ್ಪ ಡೋಲಾಯಮಾನವಾಗಿಯೂ ಅಸಮಾಧಾನವಾಗಿಯೂ ಈ ದಶಾಕಾಲ ನಿಮಗೆ ಫಲ ಕೊಡುತ್ತೆ ಅಂತ ಹೇಳ್ತೇನೆ ಇಲ್ಲಿ ಏನು ಮಾಡಬೇಕು ತುಂಬ ಸೈಲೆಂಟಾಗಿ ನನ್ನ ಸಮಯ ಚೆನ್ನಾಗಿಲ್ಲ ದೇವರು ಕೊಟ್ಟಷ್ಟೇ ನನಗೆ ಸಾಕು ಅಂತ ಹೇಳುವ ಭಾವನೆ ನಿಮ್ಮಲ್ಲಿದ್ದರೆ ಈ ಜಾತಕ ಕೇಳಿದ್ದಕ್ಕೆ ಸಾರ್ಥಕ ಇಲ್ಲ ನೀವು ಬೇಗ ಚಿಂತೆ ಮಾಡುವುದು ಒಬ್ಬ ಏನಾದರೂ ನಿನ್ನೆ ಮಾತಾಡಿದ್ದಾನೆ ಇವತ್ತವನು ನೋಡಲಿಲ್ಲ ಅಂದರೆ ಅದನ್ನು ಇಡೀ ದಿನ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಅವನು ಸಿಗುವ ತನಕ ಆ ಚಿಂತೆಯನ್ನು ದೂರ ಮಾಡಲಿಕ್ಕಿಲ್ಲ ನೀವು ಇಂತಹ ಕೆಲವು ಮನಸ್ಥಿತಿಯ ವ್ಯತ್ಯಾಸಗಳು ನಿಮ್ಮ ನಿತ್ಯ ಜೀವನದಲ್ಲಿ ಉಂಟು ಮಾಡುವ ಸಾಧ್ಯತೆ ಮತ್ತು ಶಾರ್ಟ್ ಟೆಂಪರ್ ಬೇಗ ಕೋಪಿಷ್ಠರಾಗುವ ಗುಣವೂ ಇದೆ ಪ್ರಾಣಾಯಾಮ ಮಾಡಿ ಯೋಗಾಸನಗಳನ್ನು ಮಾಡಿ ಸೂರ್ಯೋದಯ ಕಾಲಕ್ಕೆ ಬೇಗ ಏಳುವ ಪ್ರಯತ್ನ ಮಾಡಿ ಪ್ರಥಮ ಸೂರ್ಯ ರಕ್ಷ್ಮಿಯನ್ನು ರಶ್ಮಿಯನ್ನು ನೋಡುವ ನಮಸ್ಕರಿಸುವ ಕ್ರಮ ಮಾಡಿ ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ ಹಾಗಾಗಿ ಈ ರೀತಿ ನಿಯಮವನ್ನು ಅಳವಡಿಸಿದರೆ ಮಾತ್ರ ಈ ದಶಾಕಾಲದಲ್ಲಿ ಬರುವ ದುರಿತಗಳಿಂದ ಮುಕ್ತಿಯಾಗಿ ನಂತರ ಬರುವ ಶುಕ್ರ ಮಹಾರ್ದಶೆಯು ನಿಮ್ಮ ಎಲ್ಲ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಚಿಂತೆ ಮಾಡುವುದೇ ಬೇಡ ಭಾಗ್ಯಾಧಿಪತಿಯಾಗಿ ಕರ್ಮರಾಶಿಯಲ್ಲಿ ಭೃಗಂಗಾರಕ ಯೋಗ ಮದುವೆಯ ಬಗ್ಗೆಯೂ ಆವಾಗನೇ ಚಿಂತೆ ಆಗುತ್ತೆ ಕೇತು ದಶೆಯಲ್ಲಿ ಏನಾದರೂ ಒಂದು ಮದುವೆಯ ವಿಷಯದಲ್ಲಿ ತಗೊಳ್ಳಿ ಅಥವಾ ನಿಮಗೆ ಇಷ್ಟ ಇದ್ದರೆ ಅವಳಿಗೆ ತಗೊಳ್ಳಿ ಎಲ್ಲ ವ್ಯತ್ಯಾಸಗಳಿರುವಂತಹ ಸಮಯ ಈ ಕೇತು ದಶ ಚಿಂತೆ ಮಾಡಲಿಕ್ಕಿಲ್ಲ ಸಮಾಧಾನವೇ ಪ್ರಧಾನ ಈ ಪ್ರ ಕ್ರಮವನ್ನು ಅಳವಡಿಸಿ ನಿರಂತರವಾಗಿ ಸಂಕಷ್ಟಿ ಚತುರ್ಥಿ ಅಥವಾ ಪ್ರತಿ ಮಂಗಳವಾರ ಅಥವಾ ಪ್ರತಿ ದಿನ ಗಣಪತಿ ಗಾಯತ್ರಿಯನ್ನು ಮಾಡಿ ಸಂಕಷ್ಟಿ ಚತುರ್ಥಿಗೆ ಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡಿ ಮುಂದೆ ಒಳ್ಳೆಯದಾಗುತ್ತೆ ಈ ಕ್ರಮ ಆಚರಣೆ ಮಾಡಿ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ